कनाडा टेक एंड्रॉइड। हेलो हाय फ्रेंड्स, नन हेसरु कार्तिक एंड वेलकम टू कनाडा टेक एंड्रॉइड यूट्यूब चैनल। सो गाइस ईग तने नोड़िद्रि अल्वा ई रीतियागि सो निम्म हेसरागिरबहुदु अथवा निम्म फैमिली मेंबर्स हेसरागिरबहुदु सो ई रीतियागि सेट माड्कोबहुदु निम्म ओंदु मोबाइल लॉक आगि। सो ई रीतियागि नीवु सेट माड्कोंडिद्दीरि अंत हेळिद्रे ಖಂಡಿತ ನಿಮ್ಮ ಎಲ್ಲಾ ಫ್ರೆಂಡ್ಸು ಸಹ ನಿಮ್ಮನ್ನ ಕೇಳ್ತಾರೆ ಯಾವ ರೀತಿಯಾಗಿ ಈ ತರ ಸೆಟ್ ಮಾಡ್ಕೊಂಡೆ ಅಂತ ಹೇಳಿ. ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಅಂತ ತನಕ ನೋಡಿ. ಆ ಒಂದು ಟ್ರಿಕ್ ಏನು ಅಂತ ತಿಳ್ಕೊಳ್ಳಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಸೊ ಗೈಸ್, ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ವಿಡಿಯೋ ನೋಡೋ ಎಲ್ಲರೂ ಸಹ ವಿಡಿಯೋಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಾವು ಇದೇ ತರದ ಒಳ್ಳೆ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದಿರ ನೋಡಬಹುದು. ಸೊ ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಸೊ ಗೈಸ್ ಎಲ್ಲರೂ ಸಹ ಈ ತರ ನೈಸ್ ಟ್ರಿಕ್ಸ್ ಅಂತ ಒಂದು ಚಿಕ್ಕ ಕಾಮೆಂಟ್ ಮಾಡಿ ಈ ತರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಗೈಸ್, ಅದಕ್ಕಾಗಿ ನೀವಾದ್ರೆ ಒಂದು ಚಿಕ್ಕ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಈಗ ಏನು ವಿಡಿಯೋ ನೋಡ್ತಿದ್ದೀರೋ ವಿಡಿಯೋನ ಟೈಟಲ್ ಮೇಲೆ ಕ್ಲಿಕ್ ಮಾಡಿ. ಒಂದು ಬಾರಿ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಅಪ್ಲಿಕೇಶನ್ ಲಿಂಕ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಸೊ ಗೈಸ್, ಒಂದು ಬಾರಿ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ನಂತರ ಇಲ್ಲಿ ಸೈಬರ್ ಕನ್ನಡಿಗ ಅಂತ ಬರ್ತಿದ್ದೆ ಅಲ್ವಾ, ಅದನ್ನ ಓಪನ್ ಮಾಡ್ಕೊಳ್ಳಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ಒಂದು ಜಾಗದಲ್ಲಿ ಗಮನಿಸಬಹುದು ಫಸ್ಟ್ ಅಲ್ಲೇ ಒಂದು ಪೋಸ್ಟ್ ಆದ್ರೆ ಇರುವಂತದ್ದು. ಇನ್ ಕೇಸ್ ಈ ಒಂದು ಪೋಸ್ಟ್ ನಿಮಗೆ ಫಸ್ಟ್ ಅಲ್ಲಿ ಕಾಣಿಸಿಲ್ಲ ಅಂತ ಹೇಳಿದ್ರೆ ಹಾಗೆ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ನೋಡಿ, ಅಲ್ಲಿ ಸಹ ಕಾಣಿಸಿಲ್ಲ ಅಂತ ಹೇಳಿದ್ರೆ ಈ ಒಂದು ಟೈಟಲ್ ಅನ್ನೇ ಒಂದು ಜಾಗದಲ್ಲಿ ಸರ್ಚ್ ಮಾಡಿ 100% ಈ ಒಂದು ಪೋಸ್ಟ್ ನಿಮಗೆ ಕಾಣಿಸುತ್ತೆ. ನಂತರ ನೀವು ಅದ್ರೆ ಓಪನ್ ಮಾಡ್ಕೊಳ್ಳಿ. ಸೊ ಒಂದು ಬಾರಿ ಓಪನ್ ಮಾಡಿ ಹಾಗೆ ಕೆಳಗಡೆಗೆ ಸ್ಕ್ರಾಲ್ ಮಾಡ್ಕೊಂಬನ್ನಿ. ಸೊ ತರ ಸ್ಕ್ರಾಲ್ ಮಾಡ್ಕೊಂಡ್ ಬಂದಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಗೈಸ್, ಒಂದು ಬಾರಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದಾಗ ನಮಗೆ ಇದೇ ರೀತಿ ಆಗತ್ತೆ ಬರುವಂತದ್ದು. ಸೊ ಓಪನ್ ಮಾಡಿದಾಗ ಕೆಲವೊಂದು ಪರ್ಮಿಷನ್ಸ್ ಆದ್ರೆ ಕೇಳುತ್ತೆ, ಪ್ರತಿಯೊಂದು ಪರ್ಮಿಷನ್ ಸಹ ಅಲೋ ಮಾಡಿ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ನಂತರ ಈ ಒಂದು ಜಾಗದಲ್ಲಿ ಲೆಟ್ ಸ್ಟಾರ್ಟ್ ಅಂತ ಇದೆಯಲ್ವಾ, ಅದನ್ನ ಕ್ಲಿಕ್ ಮಾಡಿ. ಸೊ ಗೈಸ್, ಒಂದು ಬಾರಿ ಕ್ಲಿಕ್ ಮಾಡಿದಿರಾ ಅಂತ ಹೇಳಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನಂತರ ಇಲ್ಲಿ ಆಪ್ಷನ್ ಆದ್ರೆ ಈ ಒಂದು ಆಪ್ಷನ್ ಲಾಕ್ ಸ್ಕ್ರೀನ್ ಸ್ಟೇಟಸ್ ಅನ್ನೋದು ಆಫ್ ಅಲ್ಲಿ ಇದ್ರೆ ಇದನ್ನ ಆನ್ ಮಾಡ್ಕೊಳ್ಳಿ. ಸೊ ನಂತರ ಈ ಒಂದು ಜಾಗದಲ್ಲಿ ಒಂದು 4-digit ಪಿನ್ ಆದ್ರೆ ಸೆಟ್ ಮಾಡ್ಕೊಬೇಕಾಗುತ್ತೆ. ಸೊ ಒಂದು 4-digit ಪಿನ್ ಆದ್ರೆ ನಾನು ಸೆಟ್ ಮಾಡ್ಕೊಳ್ತೀನಿ. ಸೊ ಒಂದು ಬಾರಿ ಸೆಟ್ ಮಾಡ್ಕೊಂಡು ನಂತರ ಈಗ ಓಕೆ ಆದ್ರೆ ಮಾಡ್ಕೊಳ್ತೀನಿ. ಸೊ ಗೈಸ್, ಎಲ್ಲಾ ಪರ್ಮಿಷನ್ ಒಂದು ಬಾರಿ ಅಲೋ ಮಾಡಿದಾದ್ಮೇಲೆ ಇಲ್ಲಿ ವಾಯ್ಸ್ ಲಾಕ್ ಅಂತ ಇರುತ್ತೆ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಒಂದು ಬಾರಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಈ ಒಂದು ಜಾಗದಲ್ಲಿ ನೀವಾದ್ರೆ ಒಂದು ನೇಮ್ ಅನ್ನಾದ್ರೆ ಸೆಟ್ ಮಾಡ್ಕೊಬೇಕಾಗುತ್ತೆ. ಎಕ್ಸಾಂಪಲ್ಗೆ ಅಂತ ಹೇಳಿ ನಾನಾದ್ರೆ ಕನ್ನಡ ಟೆಕ್ ಆಂಡ್ರಾಯ್ಡ್ ಅಂತ ನಮ್ಮ ಚಾನಲ್ ನೇಮ್ ಆದ್ರೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನಿಮ್ಗೆ ಇಷ್ಟ ಆದಂತಹ ನೇಮ್ ಆದ್ರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಅಂದ್ರೆ ನಿಮ್ಮ ನೇಮ್ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ನೇಮ್, ಫ್ಯಾಮಿಲಿ ಮೆಂಬರ್ಸ್ ನೇಮ್, ಯಾರ ಹೆಸರು ಇಷ್ಟ ಆಗುತ್ತೋ ಅವರ ಹೆಸರನ್ನ ಅದರಲ್ಲಿ ಸೇವ್ ಮಾಡ್ಕೊಳ್ಳಿ. ಈಗ ನಾನಾದ್ರೆ ಇಲ್ಲಿ ಕ್ಲಿಕ್ ಮಾಡ್ತೀನಿ ಕನ್ನಡ ಟೆಕ್ ಆಂಡ್ರಾಯ್ಡ್. ಸೊ ಈ ಒಂದು ಜಾಗದಲ್ಲಿ ಗಮನಿಸಬಹುದು ಈಗ ನಾನಾದ್ರೆ ಕನ್ನಡ ಟೆಕ್ ಆಂಡ್ರಾಯ್ಡ್ ಸೆಟ್ ಮಾಡಿ ಓಕೆ ಆದ್ರೆ ಮಾಡ್ಕೊಳ್ತೀನಿ. ಸೊ ಒಂದು ಬಾರಿ ಓಕೆ ಮಾಡ್ಕೊಂಡು ಬ್ಯಾಗ್ ಬನ್ನಿ. ನಂತರ ಈಗಲಿಂದ ನಿಮ್ಮ ಮೊಬೈಲ್ ಅನ್ನು ಆಫ್ ಮಾಡಿ ಆನ್ ಮಾಡಿ. ಸೊ ಈ ಒಂದು ಜಾಗದಲ್ಲಿ ಈಗ ಏನ್ ನೇಮ್ ಸೆಟ್ ಮಾಡ್ಕೊಂಡ್ರು ಆ ಒಂದು ನೇಮ್ ಅನ್ನ ಹೇಳಿದ್ರೆ ಮಾತ್ರನೇ ಮೊಬೈಲ್ ಅನ್ನೋದು ಅನ್ಲಾಕ್ ಆಗುತ್ತೆ. ಕನ್ನಡ ಟೆಕ್ ಆಂಡ್ರಾಯ್ಡ್. ಸೊ ಈ ರೀತಿಯಾಗಿ ನೀವಾದ್ರೆ ಸೆಟ್ ಮಾಡ್ಕೊಬಹುದು ಗಾಯ್ಸ್. ಸೊ ಖಂಡಿತ ಈ ಒಂದು ಟ್ರಿಕ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ತಿಳಿತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದೀರಾ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ಲೈನ್ ಇಟ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.